ಹಾಗಾದ್ರೆ ಈ ಊರ ಇದೆ ತರ ಅನ್ಸುತ್ತೆ. ಮೊನ್ನೆ ನಮ್ಮನೆ ಹತ್ರನೂ ಹಾವುಗಳು ಬಂದಿದ್ವು. ಆದ್ರೆ ನೀವೇ ಹೇಳಿದ್ರಲ್ಲ ಅಲ್ಲಿ ಮೊದಲು ಹುತ್ತ ಇತ್ತು, ಅದನ್ನ ತೆಗೆದು ಮನೆ ಕಟ್ಟಿದ್ದು ಅಂತ. ಅದಕ್ಕೆ ಈ ಎಸ್ಟೇಟ್ ಮುಂಚೆ ಯಾವುದೋ ನಾಗಬನ ಆಗಿತ್ತೇನೋ ಅಂತ ನಾವ್ ಇಗ್ನೋರ್ ಮಾಡ್ಬಿಟ್ವಿ. ನಾವುಗಳು ಸುಮ್ಮನಿದ್ರೆ ಹಾವುಗಳು ಏನು ಮಾಡಲ್ವಲ್ಲ ಸರ್. ಇಷ್ಟಾದ್ಮೇಲೂ ನಿಮ್ಗೆ ನನ್ ಮೇಲೆ ಅನುಮಾನ ಇದ್ರೆ ಪರೀಕ್ಷೆ ನಡೀಲಿ. ಪ್ರಭಾವದಿಂದ ಸರ್ಪ ಮನುಷ್ಯನಾಗಿ ಬದಲಾದರೂ ಅದಕ್ಕೆ ಯಾವ ಶಕ್ತಿ ಕೂಡ ಇರುವುದಿಲ್ಲ. ನಾಗದಾಳಿ ಪುಷ್ಪ, ನಾಗಮತಿಯ ಬೇರು, ಹೀಗೆ ನಾಗಗಳಿಗೆ ಯಾವುದನ್ನು ಕಂಡರಾಗದು ಅಂತಹ ವಿಶೇಷ ಗಿಡ ಮೂಲಿಕೆಗಳಿಂದ ತಯಾರಾದ ನಾಗ ಬಂಧಾಷ್ಟಕ ಚೂರ್ಣ. ಅಲ್ಲಿಗೆ ಎಲ್ಲ ಸತ್ಯವೂ ಗೊತ್ತಾಗುತ್ತದೆ. ಜೊತೆಗೆ ಆ ಸರ್ಪದಿಂದ ಯಾವುದೇ ತೊಂದರೆಯೂ ಸಾಧ್ಯ ಇಲ್ಲ ಅಲ್ಲ ವೈದ್ಯರುಗಳೇ? ಹೌದು ಹೌದು, ಆ ಸರ್ಪ ಮನುಷ್ಯನ ರೂಪದಲ್ಲಿದ್ದರೂ ಕೂಡ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿರುತ್ತದೆ. ಒಂದೊಮ್ಮೆ ಹಾಗೇನಾದರೂ ಆಗದಿದ್ದರೆ ನಾವು ಕೂಡಲೇ ದಿಗ್ವಿಜಯನ ಮನೆಗೆ ಹೋಗಿ ಆ ಸರ್ಪವನ್ನು ಬಂಧಿಸಿ ದಿಗ್ಬಂಧನಕ್ಕೆ ಒಳಪಡಿಸಬೇಕಾಗುತ್ತದೆ. ನನ್ನ ಅನುಮಾನಗಳಿಗೆಲ್ಲ ಅದೇ ಕಾರಣ. ಅಮ್ಮ ಹೇಗಿದ್ದೆ? ಅಮ್ಮ ಚೆನ್ನಾಗಿದ್ದೀನಿ. ಈ ಚೂರ್ಣನ ಅದ್ರ ಮೇಲೆ ಹಾಕು, ಅನುಮಾನ ಕ್ಲಿಯರ್ ಆಗೋಗ್ಲಿ. ಎಲ್ರಿಗೂ ಸಾರಿ, ನಾನೊಂದು ಹಾವು ಹಿಡ್ಕೊಂಡ್ ಬರೋದ್ರಿಂದ ಇಷ್ಟೆಲ್ಲ ಆಗತ್ತೆ ಅನ್ಕೊಂಡಿರ್ತೀನಿ. ದಟ್ಸ್ ಓಕೆ, ಆಗಿದ್ದಾಗೋಯ್ತು, ಇನ್ನೊಂದ್ಸಲಿ ಈ ತರ ಆಗ್ಬಾರ್ದು. ಹೌದು ಬೌದಿ, ನನಗೆ ಜೀವನೇ ಹೊರಟೋಗಿತ್ತು. ಅಲ್ಲ, ಆ ಹಾವು ಮನೆ ಒಳಗೆಲ್ಲ ಓಡಾಡ್ಕೊಂಡು ಬುತ್ ಬುತ್ ಅಂದ್ ನೋಡಿ ಅಪ್ಪಾ ಹೆದರಿಕೆ ಆಗೋಗಿತ್ತು. ಸಾಕ್ ಸಾಕಪ್ಪ, ಗರುಡ ನಮ್ಮ ಶತ್ರು ಎಂದಿಗೂ ಎಂದೆಂದಿಗೂ ಗರುಡನನ್ನು ನಮ್ಮ ಕುಲಕಂಟಕವೆಂದೇ ಭಾವಿಸುತ್ತೇವೆ. ಇಚ್ಛಾಧಾರಿಯಾಗಿ ನಾವು ಯಾವುದೇ ರೂಪವನ್ನು ಹೊಂದಬಹುದು, ಆದರೆ ಗರುಡ ರೂಪ ನಮಗೆ ನಿಷಿದ್ಧ. ಹೀಗಿರುವಾಗ ನಾನು ಗರುಡ ರೂಪವನ್ನು ತಾಳಿ ನಿನ್ನನ್ನು ಉಳಿಸಲು ಬರಲು ಹೇಗೆ ಸಾಧ್ಯ? ಹಾಕಿದ ಮೇಲೆ ಆತ ಯಾರು ಗುರುಗಳೇ? ಇದೇನಿದು ವಿಚಿತ್ರ? ಆತ ಹೇಗಿದ್ದ? ಗರುಡನಾಗಿ ಹಾರಿದ್ದಾತ ನನ್ನನ್ನು ಇಳಿಸಿದ ಮೇಲೆ ಮನುಷ್ಯನಾಗಿ ಬದಲಾದ. ಆತನಿಗೆ ರೆಕ್ಕೆಗಳಿದ್ದವು, ಏನನ್ನು ಮಾತನಾಡದೆ ಹಾಗೆ ಹಾರಿ ಹೋದ. ನಾನು ನೀವೇ ಆ ರೂಪದಲ್ಲಿ ಬಂದಿರಬೇಕು ಎಂದುಕೊಂಡೆ. ಇದೇಕೋ ಗಂಭೀರವಾದ ಜಿಜ್ಞಾಸೆಗೆ ಕಾರಣವಾಗುತ್ತಿದೆ.
ತ್ರಯಂಬಕನೇನಾದರೂ ಆ ರೂಪದಲ್ಲಿ ಬಂದಿದ್ದರೆ ನಿನ್ನನ್ನು ಹಾಗೆ ಹೋಗಲು ಬಿಡುತ್ತಿರಲಿಲ್ಲ. ಹಾಗಾದರೆ ಅವನಾರು? ಈ ಕ್ಷಣದ ಮಿತ್ರನೋ ಮುಂದಿನ ಹಿತಶತ್ರುವೋ? ಬಂಧನದಿಂದ ನೀನು ಮುಕ್ತಿಗೊಂಡೆ ಎಂದು ಸಂತಸ ಪಡುವಂತಿಲ್ಲ. ಕಟ್ಟೆಚ್ಚರವೇ ನಿನ್ನನ್ನು ಕಾಪಾಡಬೇಕು. ಆ ಗರುಡ ಮಾನವನಾರು? ಆ ಸತ್ಯವನ್ನು ನಾವು ಭೇದಿಸಬೇಕಾಗಿದೆ. ಹೋಗು ಶಿವಾನಿ, ನಿನ್ನ ಮುಂದಿನ ಕಾರ್ಯವನ್ನು ಮುಂದುವರೆಸು. ಆಗಲಿ ಗುರುದೇವ, ನಿಮ್ಮ ಅಣತಿಯಂತೆ ಆಗಲಿ, ಹೋಗಿ ಬರುತ್ತೇನೆ. ಹೋಗಿ ಬಾ, ಶುಭವಾಗಲಿ. ಅಲ್ಲಿಯವರೆಗೆ ಅತಿಯಾದ ವಿಶ್ವಾಸದಿಂದ ಅವಿವೇಕದ ಕೆಲಸ ಮಾಡಬೇಡ. ಜಾಗರೂಕರಾಗಿರಿ. ಇದನ್ನೇ ನಿನ್ನ ಸ್ನೇಹಿತರಿಗೂ ತಿಳಿಸು. ಸರಿ ಗುರುಗಳೇ, ನೀವಿನ್ನು ಹೋಗಿ ಹೋಗಿ ಬನ್ನಿ. ವಿಜಯ ಹಾರಿಕೊಂಡು ಬಂದು ಒಂದು ಸರ್ಪವನ್ನು ಎತ್ತಿಕೊಂಡು ಹೋಗಿದ್ದು ಅದಾವಶ್ಯಕ ನಿಜವಾದ ಅಥವಾ ಇನ್ಯಾವುದಾದರೂ ಕಾಣದ ಕೈಯೇ? ಅಪ್ಪ ನಾಸ್ತಿ ಇದ್ಯಾದಮ್ಮ ಫೋಟೋ ಕೊಡಿಲೆ. ಯಾರಮ್ಮ ಇದು? ನಿಮ್ಮ ಅಪ್ಪ ಅವ್ರ ಅಮ್ಮ ಇವರು, ಅಂದ್ರೆ ನಿನ್ನ ಅಜ್ಜಿ. ಅಜ್ಜಿನ ಅಪ್ಪ ನಮ್ಗೆ ಇವ್ರ ಬಗ್ಗೆ ಹೇಳೇ ಇಲ್ಲ. ಯಾವಾಗ ಕೇಳಿದ್ರು ಅನಾಥ ಅನಾಥ ಅಂತ ಹೇಳ್ತಿರ್ತಾರೆ. ಇವ್ರ ಬಗ್ಗೆ ಹೇಳಕ್ಕೆ ನಿಮ್ಮ ಅಪ್ಪನಿಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ನಿನ್ನ ಹತ್ರ ಏನು ಹೇಳಿಲ್ಲ. ನಿಮ್ಮ ಅಪ್ಪ ಚಿಕ್ಕವರಿದ್ದಾಗ್ಲೇ ಇವ್ರು ತೀರ್ಕೊಂಬಿಟ್ಟಿದ್ರು. ಓ ಪಾಪ. ಅಮ್ಮ ಫೋನ್ ಬಂತು, ಒಂದು ನಿಮಿಷ ಬಂದೆ. ನಿಜವಾದ ಆದಿಶೇಷ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇರೋದು ಇದೊಂದೇ ದಾರಿ. ನಾಗಮಣಿ ಸತ್ಯ ಗೊತ್ತಿರೋದು ಆದಿಶೇಷನಿಗೆ ಮಾತ್ರ. ಆದ್ರೆ ಆದಿಶೇಷನ್ ಸತ್ಯ ತಿಳಿಬೇಕು ಅಂದ್ರೆ ತ್ರಿಶೂಲ್ ಅಥವಾ ತ್ರಿವಿಕ್ರಮ್ ಇವರಿಬ್ಬರಲ್ಲಿ ನಮ್ಮವ್ರು ಯಾರು ಅನ್ನೋದು ನಮಗೆ ಗೊತ್ತಾಗ್ಬೇಕು. ಹ್ಮ್ ಸತ್ಯ. ಆದ್ರೆ ಯಾಕೋ ನನ್ನ ಮನಸ್ಸು ಈ ಸುಳ್ಳು ನಾ ಮುಂದುವರ್ಸೋದಕ್ಕೆ ಒಪ್ತಾ ಇಲ್ಲ. ನೀಲಿ ಶಿವಾನಿ, ಮತ್ತೆ ಮತ್ತೆ ಅದೇ ಯೋಚನೆ ಮಾಡಬೇಡ. ನೀನು ತಗೋ, ಮೊದಲು ತ್ರಿಶೂಲ್ಗೆ ಫೋನ್ ಮಾಡು, ಸುಮ್ಮನೆ ಮಾತಾಡು, ಆಮೇಲೆ ಹಾಗೆ ಮನೆಗೆ ಬರೋದಕ್ಕೆ ಹೇಳು. ಹ್ಮ್ ಈಗ ಅದೇ ಹಾವು ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನೆ ಸುತ್ತಾನೆ ಸುತ್ತಾ ಇದೆ ಅಂದ್ರೆ ಅನುಮಾನ ಬರದೇ ಇರುತ್ತ? ಮೊದಲು ಕನ್ಸಲ್ ಬಂತು, ಆಮೇಲೆ ಕಣ್ಮುಂದೆ ಕಾಣಿಸ್ತು. ನನ್ನ ಕೈಯಾರೆ ಹಾವನ್ನ ಹಿಡ್ಕೊಂಡಾಗ ಅದ್ ಯಾವ ರೀತಿ ತೊಂದರೆನೂ ಕೊಡ್ಲಿಲ್ಲ, ನನಗೆ ಕಚ್ಚೋ ಪ್ರಯತ್ನನೂ ಪಡ್ಲಿಲ್ಲ. ಅದು ಅಲ್ಲದೆ ತ್ರಿಶೂಲಿಗೆ ಹಾವು ಕಚ್ಚಿದಾಗ ಸತ್ತವನು ಮತ್ತೆ ಬದುಕು ಬಂದ. ಅಂದ್ರೆ ಇದೆಲ್ಲದರ ಅರ್ಥ ಏನು? ನೀವ್ ಯಾವಾಗ್ಲೂ ಪಟ ಪಟ ಅಂತ ಮಾತಾಡ್ತಾ ಇರ್ತೀರಲ್ಲ, ಅದೇ ನಿಮ್ಗೆ ಸೂಟ್ ಆಗೋದು. ಬೇಜಾರು ಮಾಡ್ಕೋಬೇಡಿ, ಇಟ್ ಹ್ಯಾಪನ್ಸ್. ಇಷ್ಟ ಹೇಳಿದ್ರಲ್ಲ ಮೇಡಮ್, ನನಗೊಂದ್ ಸ್ವಲ್ಪ ಧೈರ್ಯ ಬಂತು. ಯಾಕಂದ್ರೆ ನನ್ನೊಬ್ಬ ಗಂಡಸಾಗಿ ನಿಮ್ಮನ್ನ ಅವತ್ತು ನಾನು ಆ ಕಾಡಿನ ದಾರಿನಲ್ಲಿ ಬಿಟ್ಟು ಬರಬಾರ್ದಾಗಿತ್ತು. ಅದೊಂಥರ ಮನಸಲ್ಲೇ ಕೊರಿತಾ ಇತ್ತು ನನಗೆ. ಅದು ಯಾಕೋ ಗೊತ್ತಿಲ್ಲ, ಹಾವು ಅಂದರೆ ನನಗೆ ಸ್ವಲ್ಪ ವೀಕ್ನೆಸ್ಸು ಮೇಡಮ್. ನನಗೆ ಹಾವು ಕಚ್ಚಿ ನಾನು ಸತ್ತು ಬದುಕು ಬಂದ ಮೇಲೆ ನನಗೆಲ್ಲ ಸರಿ ಹೋಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಎದ್ದು ಬಂದಿದ್ದು ಬರೀ ಸಾವಿನ ಭಯ. ಹಾವಿನ ಭಯ ಅಲ್ಲ ಮೇಡಮ್. ಮೇಡಮ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ಪರವಾಗಿಲ್ಲ. ಆದರೆ ಆ ಸಣ್ಣ ವಿಷಯ ಮಾತ್ರ ನನ್ನ ತಲೆಯಲ್ಲಿ ಒಂದು ಹುಳ ಬಿಟ್ಟಂಗಾಗಿದೆ, ಅದಕ್ಕೆ ಕೇಳ್ತಾ ಇದೀನಿ ಅಷ್ಟೇ. ಅಷ್ಟೇನಾ ಅಥವಾ ಇನ್ನೇನಾದ್ರೂ ಕೇಳೋದಿದ್ಯಾ? ಇಷ್ಟೇ ಇಷ್ಟೇ. ತ್ರಿಶೂಲ್, ನಿಮಗೆ ನನ್ನ ಬಗ್ಗೆ ಕಾಳಜಿ ಇದೆ ಸರಿ, ಆದರೆ ನಾನು ಎಲ್ಲಿಗೆ ಹೋಗೋಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ ಖಂಡಿತ ಇದೆ ಮೇಡಮ್. ಆದರೆ ರಾತ್ರಿ ಮಿಸ್ ಆಗಿಬಿಟ್ಟಿದ್ರಲ್ಲ, ನನಗೊಂದು ಸ್ವಲ್ಪ ಆತಂಕ ಆಯಿತು, ಅದಕ್ಕೆ ಕೇಳಿದೆ. ಆತಂಕನಾ ಅಥವಾ ಅನುಮಾನನ? ನೋಡಿ ನೋಡಿ, ನೀವು ನನ್ನೇ ಪ್ರಶ್ನೆ ಕೇಳಿದ್ರೆ ನಾನು ಕನ್ಫ್ಯೂಸ್ ಆಗ್ಬಿಡ್ತೀನಿ. ನೀವು ಇಂಥ ಸ್ಥಿತಿನಲ್ಲಿ ರಾತ್ರಿ ಮನೆಗೆ ಬರ್ದಿದ್ರೆ ನಾನೇನು ತಿಳ್ಕೊಬೇಕು ಹೇಳಿ? ಹೋಗಿರ್ಬೋದು, ಅದೇನು ದೊಡ್ಡ ವಿಷಯನಾ? ಯಾಕೆ ಸುಮ್ಮನೆ ತಲೆ ತಿಂತೀಯಮ್ಮವ? ಅಷ್ಟೇ ಅಂತೀಯ, ಬೇರೇನಿಲ್ವಾ? ಅಷ್ಟೇ ಪ್ಲೀಸ್,
ಸುಮ್ ಸುಮ್ನೆ ಏನೇನೋ ಮಾತಾಡಿ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ನಿನಗೆ ತುಂಬಾ ಟೈಮ್ ಇದೆ, ನಂಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಪ್ಪ, ನಾವೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಮಾವ ಒಂದ್ ನಿಮಿಷ, ಇನ್ನೊಂದ್ಸಲ ಈ ತರ ವಿಷಯಗಳನ್ನ ಹತ್ರ ತಗೊಂಬರ್ಬೇಡಿ. ತ್ರಿಶೂಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಿ ಬಾಸ್, ನೀವೇ ಹೇಳ್ತಿರೋ ಹಂಗೇನೆ. ಯಾಕಪ್ಪ, ಏನಾಯ್ತು, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಪ್ಪ? ನನಗೆ ಹೆಂಗ ಮುಖ ನೋಡಿದ್ರೆ ಮೈಯೆಲ್ಲ ಉರಿದೋಗುತ್ತೆ. ಏನಾಯ್ತಪ್ಪ? ಕೆಲವೊಂದು ಹಳೆ ಘಟನೆಗಳು ಮನಸ್ಸಿಗೆ ಬೇಡದೆ ಇರೋ ಗಾಯ ಮಾಡಿರುತ್ತೆ. ಆ ಗಾಯಕ್ಕೇನಾದ್ರೂ ಜೀವ ಬಂದ್ರೆ ನನಗೆ ತುಂಬಾ ನೋವಾಗುತ್ತೆ. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಒಂದೂ ಗೊತ್ತಾಗೋದಿಲ್ಲ, ಒಂದೂ ಗೊತ್ತಾಗೋದಿಲ್ಲ. ಅಪ್ಪ, ನಿಮ್ಗೆ ಅಜ್ಜಿ ಅಂದ್ರೆ ಇಷ್ಟ ಆಗ್ಲಿಲ್ವಾ? ಬೆಟ್ಟದ ಇಷ್ಟ. ನಮ್ಮಮ್ಮ ಅಂದ್ರೆ ನನಗೆ ಪ್ರಾಣ. ಪ್ರಾಣ ಕಣೋ, ನನಗೆ ನಮ್ಮಪ್ಪ ಇಲ್ಲ. ನಾನು ತುಂಬಾ ಚಿಕ್ಕವನು, ನನ್ನ ಹೊಟ್ಟೆ ಕೇಳ್ತಾ ಇರಲಿಲ್ಲಪ್ಪ. ಹಸಿಗು ಭಿಕ್ಷೆ ಬಿಡ್ತಾ ಇದ್ದೆ, ಭಿಕ್ಷೆ ಬಿಡ ಊಟ ಮಾಡಿದ್ದೀನಿ. ಅವಳಿಗೆ ಯಾವಾಗ ನೋಡಿದ್ರು ಮಾಟ, ಮಂತ್ರ, ವಾಮಾಚಾರ ಇದ್ರ ಕಡೆನೆ ಗಮನ. ಅವಳಿಗೆ ಮನೆಗೆ ಬಂದ್ರು ಯಾವುದೋ ಒಂದು ಕೋಣೆಯಲ್ಲಿ ಸೇರ್ಕೊಂಡು ಅದೇನೋ ರಂಗೋಲೆ, ರಕ್ತದ ದೀಪ, ನಿಂಬೆಹಣ್ಣು, ಮಂತ್ರ ಇದನ್ನೆಲ್ಲ ಕೇಳಿ ಕೇಳಿ ನನಗೂ ರೋಗ ಹೋಗಿತ್ತು. ಅದಕ್ಕೆ ಬಂದೆ. ನೀವು ಹೋಗಿ ಮಲ್ಕೊಳ್ಳಿ, ಹೋಗಿ ಮೇಡಮ್. ಮೇಡಮ್ ಕೆಳಗೆ ಯಾಕೆ ಬಂದ್ರಿ? ಮನೆ ಒಳಗಾದ್ರೂ ಬನ್ನಿ ಪ್ಲೀಸ್. ಮೇಡಮ್ ನಾನು ಬರೋದಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ನೀವಿಲ್ಲಿ ಹೀಗೆ ನಿಂತಿದ್ರೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಹೇಗಾಗುತ್ತೆ? ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ನಾನು ನಿದ್ದೆ ಮಾಡಬೇಕು ಅಂದ್ರೆ ನೀವು ಮೊದಲು ಮನೆಗೆ ಹೋಗಬೇಕು. ನಾನು ಮನೆಗೆ ಹೋಗೋದಿಲ್ಲ, ಇಲ್ಲ ಇಲ್ಲ ಇಲ್ಲ, ನಾನು ಮನೆಗೆ ಹೋಗೋದಿಲ್ಲ. ಆ ಹೃದಯದಲ್ಲಿ ದೀಪ ಹಚ್ಚೋದಕ್ಕೆ ಯಾರಾದ್ರೂ ಬರ್ಬೇಕಷ್ಟೆ. ಯಾಕ್ರಿ, ಏನು ಹೇಳಲ್ವಾ? ನಾನೊಂದ್ ಹೇಳಿದ್ರೆ ಅದಕ್ಕೆ ನೀವ್ ಇನ್ನೊಂದ್ ಸೇರಿಸ್ತೀರ. ಮಾತಿಗೆ ಮಾತು ಸೇರಿದ್ರೇನೆ ಅಲ್ವಾ ಮಹಾಕಾವ್ಯ ಆಗೋದು. ನೋಡಿ ತ್ರಿಶೂಲ್, ನೀವು ಮಹಾಕಾವ್ಯ ಬರೆಯೋದು ಬೇಡ, ನಾನ್ ನಿದ್ದೆಗೆಡೋದು ಬೇಡ. ನಾನು ಆರಾಮಾಗಿದ್ದೀನಿ, ನೀವು ಅಷ್ಟೇ ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿ. ನಿದ್ದೆ ಕದಿಯಾಗಿ ಬಂದಿರೋ ಮಾಯಾವಿ ಅಂತೂ ನಾನಲ್ಲ. ಸರಿ, ನಾನು ಹೊರಡ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ ಮೇಡಮ್. ಗುಡ್ ನೈಟ್. ಗುಡ್ ನೈಟ್. ಯಾಕ್ರಿ ಇವನನ್ನ ಬೈತಿದ್ದೀರಾ? ಹಾಸ್ಪಿಟಲ್ ಹೋಗಿ ಬರೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿರೋದೇ ನಾನು. ಅದೇ ಯಾಕ್ರಿ ಹೋಗ್ಬಾರ್ದು, ಅವ್ರ ಹೆಂಡತಿಗೆ ನಾನು ಫೋನ್ ಮಾಡೋಣ ಅಂತಿದ್ದೆ. ಪುಣ್ಯ, ಅದೊಂದು ಕೆಲಸ ಮಾಡ್ಬೇಡ ನೋಡು. ಸಾಂಬಾ ಶಿವನ್ಗೆ ಹೀಗಾಗಿರೋದು ಅವ್ರ ಮನೇಲಿ ಯಾರಿಗೂ ಗೊತ್ತಿಲ್ಲ. ಹೌದಾ? ಯಾವ್ದೋ ಕಾನ್ಫರೆನ್ಸ್ ಮೇಲೆ ಬೇರೆ ದೇಶಕ್ಕೆ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ದಮಯಂತಿ ಅವನ ಹೆಂಡತಿ ಹಾರ್ಟ್ ಪೇಷಂಟ್. ಇಂಥ ವಿಷಯ ಹೇಳಿದ್ರೆ ಅವ್ರು ತಡ್ಕೋತಾರ, ಅದಕ್ಕೆ ವಿಷಯನ ಸೀಕ್ರೆಟ್ ಆಗಿ ಇಟ್ಟಿದ್ದೀವಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಯಾರಿಗೂ ಹೇಳಕ್ ಹೋಗ್ಬೇಡಿ. ನನ್ಗೆ ಏನಾಗಿದೆಯೋ ಏನು ಅಂತ ಫುಲ್ ತಲೆ ಕೆಡಿಸ್ಕೊಂಡಿದ್ದಾನೆ. ನಾವು ಅವನಿಗೆ ತೊಂದರೆ ಕೊಡ್ತಾ ಇದೀವಿ ನೀಲಿ. ಇಲ್ಲಿ ಬಿಡು ಶಿವಾನಿ, ಅವನ್ಗೇನೋ ಮಾಡೋ ಕೆಲಸ ಅಲ್ಲದೆ ಬಂದು ನಿಂತಿರ್ತಾನೆ ಅಷ್ಟೇ. ಈ ತಮಾಷೆ ಮಾತಲ್ಲ ನೀಲಿ. ಪಾಪ, ನಾವು ಹೇಳಿರೋ ಒಂದು ಸುಳ್ಳಿಂದ ಅವನ ಮನಸ್ಸು ಎಷ್ಟು ಒತ್ತಾಡ್ತಿದೆಯೋ ಏನೋ. ಇನ್ನೊಬ್ರಿಗೆ ತೊಂದರೆ ಕೊಡೋದು ತಪ್ಪಲ್ವಾ ಶಿವಾನಿ? ನಾವು ಸಂದರ್ಭನ ಬಳಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಷ್ಟೆ. ಅರ್ಥ ಮಾಡ್ಕೋ, ನಾಗಮಣಿ, ಆದಿಶೇಷ ಇವೆರಡರ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿದೆ. ಅದಕ್ಕೇನ್ ಬೇಕೋ ಅದನ್ನೇ ತಾನೇ ನಾವು ಮಾಡ್ಬೇಕು. ನಿನ್ ಮಾತೇನೋ ವಾದಕ್ಕಷ್ಟೇ ಸರಿಯಾಗಿದೆ ನೀಲಿ. ಆದ್ರೆ ನಮಸ್ಕಾರ ಮೇಡಮ್. ನಮಂಗೆ ಏನೇ ಮಾಡಿದ್ರು ಒಂದ್ ಸ್ವಲ್ಪ ಡಿಫ್ರೆಂಟ್. ಇವರು ಲ್ಯಾಬ್ ಅವರು. ಇವ್ರ ಯಾಕೆ ಇಲ್ಲಿ ಬಂದ್ರು ಹೇಳ್ತೀನಿ ಸರ್, ಕೂತ್ಕೊಳ್ಳಿ. ಅಯ್ಯ ಮೇಡಮ್, ನೀವ್ ಯಾಕೆ ನಿಂತ ಇದ್ದೀರಾ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಡಮ್, ಪರವಾಗಿಲ್ಲ.
ನಿಮ್ಮ ಆರೋಗ್ಯದ ಪರಿಸ್ಥಿತಿ ನನಗೆ ಗೊತ್ತಾದ್ಮೇಲೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳಿದ್ನಲ್ಲ ಮೇಡಮ್, ಅದಕ್ಕೆ ಇವ್ರನ್ನ ಕರೆಸಿರೋದು. ಅಂದ್ರೆ ಇವ್ರೇನು ಮಾಡ್ತಾರೆ? ಏನಿಲ್ಲ ಮೇಡಮ್, ಹಂಗೆ ಅವ್ನು ಸಿರಿಂಜ್ ತೊಗೊಂಡು ಸೈ ಟಪಕ್ ಅಂತ ಚುಚ್ಚಿ ಒಂದು ಸ್ವಲ್ಪ ರಕ್ತ ತೊಗೊಂಡೋಗ್ತಾರೆ ಅಷ್ಟೇ. ಹೋಗುತ್ತೆ, ಏನ್ ಮಾಡೋದೀಗ? ಇವ್ ರಕ್ತ ತಗೊಂಡು ಹೋಗ್ತಿರೋ ಹಾಗೆ ಮಾಡ್ಲೇಬೇಕು, ಇಲ್ಲದೆ ಹೋದ್ರೆ ನಾನು ಸಿಕ್ಕಾಕೋತೀನಿ. ಯಾಕ್ರಿ ಯಾಕ್ರಿ ಇಬ್ರು ಇಷ್ಟೊಂದು ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ರಿ? ರೇ, ಅವ್ರೇನು ಲೀಟರ್ ಗಟ್ಲೆ ರಕ್ತ ತಗೊಂಡೋಗ್ತಾರ? ಸುಮ್ಮನೆ ಸ್ಯಾಂಪಲ್ ತಗೊಂಡೋಗ್ತಾರ ಅಷ್ಟೇ. ರೀ ಗೌತಮ್ ಅವರೇ ಹೇಳ್ರಿ. ಹೌದು ಮೇಡಮ್, ಸ್ವಲ್ಪ ಅಷ್ಟೇ. ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಶಿವಾನಿ ಅವ್ರು ಈಗಾಗಲೇ ಆಸ್ಪತ್ರೆ ಮೆಡಿಸಿನ್ ಅಂತ ತುಂಬಾ ಓಡಾಡಿ ಸುಸ್ತಾಗಿದ್ದಾರೆ. ಜೊತೆಗೆ ಅವ್ರ ಮನ್ಸಲ್ಲಿ ಬೇರೆ ತುಂಬಾ ಗೊಂದಲ ಕೂಡ ಇದೆ. ನೀವು ಇದನ್ನ ಅರ್ಥ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಮೇಲೆ ಅನುಮಾನ ಬಂದರೆ ನಿಮ್ಮ ಎಲ್ಲ ಪ್ರಯತ್ನವೂ ವಿಫಲವಾಗುತ್ತದೆ. ಇಲ್ಲ ಗುರುದೇವ, ಈಗ ತಾನೇ ತಾನಾಗಿ ಅವಕಾಶ ಕೂಡಿ ಬಂದಿದೆ, ಅದಕ್ಕೆ ನಿಮ್ಮ ಬಳಿ ಬಂದೆವು. ಆದರೆ ಸಂಗ್ರಹಿಸಿದ ರಕ್ತವನ್ನು ಆದಷ್ಟು ಬೇಗ ಪರೀಕ್ಷಿಸಬೇಕು. 4-5 ತಾಸುಗಳಿಗಿಂತ ತಡ ಮಾಡಬೇಡಿ. ಸರಿ ಗುರುದೇವ. ಆದಿಶೇಷ ಯಾರು, ನಾಗಮಣಿ ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯಲು ನಮಗೆ ಸದಾವಕಾಶ ಲಭಿಸಿದೆ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ. ಈ ಬಾರಿ ಫಲಿತಾಂಶ ದೊರಕುವುದು ಎಂಬ ವಿಶ್ವಾಸ ನಮಗಿದೆ. ಹೋಗಿ ಬರುತ್ತೇವೆ. ಶುಭವಾಗಲಿ, ಹೋಗಿ ಬನ್ನಿ. ನಮ್ಮ ಹತ್ರ ಗುರುಗಳು ಕೊಟ್ಟಿರೋ ಚೂರ್ಣ ಇದೆ. ಅವಳು ನಾಗಿನಿನೇ ಆಗಿದ್ರೆ ಅವಳ ರಕ್ತದ ಮೇಲೆ ಅದನ್ನ ಪ್ರಯೋಗ ಮಾಡಬಹುದು. ಆಗ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ನಮಗೆ ಅವಳ ರಕ್ತ ಬೇಕು. ಉಪಾಯ ಏನೋ ಚೆನ್ನಾಗಿದೆ, ಆದ್ರೆ ರಕ್ತ ತರೋದು ಹೇಗೆ? ಯೋಗ ಇದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ನಂದೀಶ. ಯೋಚನೆ ಮಾಡೋಣ. ಈ ವ್ಯಕ್ತಿಗೂ ಪಾಠ ಮಂತ್ರದ ಅರಿವಿರಬೇಕು, ಅದಕ್ಕೆ ಹೀಗಾಗುತ್ತಿದೆ. ಅಂದ್ರೆ ಏನರ್ಥ ಗುರುಗಳೇ? ಇವಳು ನಾಗಿನಿ ಆಗಿರಬಹುದೇ? ಗೊತ್ತಿಲ್ಲ, ಆದರೆ ನಿನ್ನಿಂದ ಮತ್ತೊಂದು ಕಾರ್ಯವಾಗಬೇಕಾಗಿದೆ. ಹೇಳಿ ಗುರುಗಳೇ. ಆಕೆ ಸರ್ಪದ ಜಾತಿಗೆ ಸೇರಿದವಳೋ ಇಲ್ಲವೋ ಎಂಬುದನ್ನು ತಿಳಿಯಬೇಕು. ಅದಕ್ಕೆ ಮತ್ತೊಂದು ಮಾರ್ಗವಿದೆ. ಒಂದು ಕಣದಷ್ಟಾದರೂ ಆಕೆ ರಕ್ತವನ್ನು ಸಂಪಾದಿಸಿ ತರಬೇಕು. ಸರಿ ಗುರುದೇವ, ಹೇಗಾದರೂ ಮಾಡಿ ರಕ್ತದ ಕಣವನ್ನು ಸಂಗ್ರಹಿಸುತ್ತೇನೆ. ಓಂ ಕಾಳಿಯೇ ನಮಃ. ಅದಕ್ಕೆ ನಂಗೆ ಒಂದು ಪೈಸೆ ಯೋಗ್ಯತೆ ಇಲ್ಲ, ಆದ್ರೂ ಏನ್ ಮಾಡ್ಲಿ ಹೇಳಬೇಕು. ನೋಡಿ ನೋಡಿ, ಈ ಸಿರಿಂಜ್ ನೋಡ್ತಿದ್ರ ನನಗೆ ಭಯ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿದ್ದು. ಮೇಡಮ್, ಚಿಕ್ಕ ಕೆಲಸ ಮೇಡಮ್, ಆಗೋಗತ್ತೆ. ಅಯ್ಯವ್ವ, ಆ ಸಿರಿಂಜ್ ನೋಡಿದ್ರೆ ನಂಗೆ ಎದ್ದು ಓಡೋಗೋಣ ಅಂತ ಅನಿಸ್ತದೆ. ಏನಪ್ಪ ಮಾಡ್ತಿದ್ದೇವ್ರೆ? ಶಿವಾನಿ, ನಿಮಗೆ ಭಯ ಆಗುತ್ತೆ ಅಂದ್ರೆ ಬೇಡ ಬಿಡು. ಸುಮ್ಮನೆ ರೀ ಮೇಡಮ್. ಸರ್, ನೀವೊಂದು ಕೆಲಸ ಮಾಡಿ, ಮೊದಲು ನನ್ನ ಬ್ಲೇಡ್ ತಗೊಳ್ಳಿ ಸರ್, ಅವ್ರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಷ್ಟೇ. ನನಗ್ ಬೇಕಾಗಿರೋ ರಕ್ತ ಸಿಗೋದಕ್ಕೆ ಇದೇ ಸರಿಯಾದ ಸಮಯ. ಸರ್, ನಾನಿದ್ದನ್ನು ಆಸ್ಪತ್ರೆಗೆ ತಗೊಂಡೋಗಿ ರಿಪೋರ್ಟ್ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಸುರೇಖಾ, ಕಾಫಿ ತಗೊಂಡ್ ಬಾ. ಮ್ಯಾಮ್, ಬೇಡ ಬೇಡ. ಇಲ್ಲ ಇಲ್ಲ, ಪರವಾಗಿಲ್ಲ, ತಗೊಳ್ಳಿ. ಸುರೇಖಾ, ತಗೊಂಡ್ ಬಾ ಕಾಫಿ. ಸ್ನಾಕ್ಸ್ ಏನಾದ್ರೂ ತಗೋ. ಇಲ್ಲ ಮ್ಯಾಮ್, ಏನೂ ಬೇಡ. ಇಲ್ಲ ಇಲ್ಲ, ಸ್ವಲ್ಪ ತಗೊಳ್ಳಿ. ಸಾರ್, ಅವ್ರು ಹೇಳದ್ಮೇಲೆ ಬಿಡೋದಿಲ್ಲ, ಬನ್ನಿ ತಿನ್ಕೊಳೋಣ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬರ್ತೀವಿ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್. ಮೇಡಮ್ 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 ಬಾಯ್. ಹಲೋಪ್ಪ. ಎಲ್ಲಿದ್ಯಪ್ಪ? ನಾನು ಇಲ್ಲೇ ಶಿವಾನಿ ಅವ್ರ ಮನೆ ಹತ್ರ ಇದ್ದೆ. ಅವ್ರದ್ದು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಲ್ಯಾಬ್ಗೆ ಕಳಿಸ್ಬೇಕಿತ್ತು, ಅದಕ್ಕೆ ಬಂದಿದ್ದೆಪ್ಪ. ಅಲ್ಲಿ ಕೆಲಸ ಮುಗಿತಾ? ಹಾ, ಆಯ್ತಪ್ಪ, ಹೊರಟಿದ್ದೀವಿ. ನೀನು ಹೇಳಿದ್ದು ಒಳ್ಳೇದಾಯ್ತು. ಒಂದು ಕೆಲಸ ಮಾಡು. ಹೇಳಪ್ಪ. ಏನಿಲ್ಲ ಕಣೋ, ಯಜಮಾನರು ಮನೆಯವ್ರದ್ದೆಲ್ಲ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅಂತ ಇದ್ರು. ನೀನು ಅವನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡು. ಓ ಹೌದಾ, ಅವ್ರು ಫ್ರೀ ಇದಾರ ಕೇಳ್ತೀನಿರಪ್ಪ. ಹೇಗೂ ಜೊತೆಲಿದ್ದಾರೆ ಅಂತ ಹೇಳ್ದಲ್ವಾ, ಕರ್ಕೊಂಬಾ. ಸರಿ ಸರಿ, ಕರ್ಕೊಂಬರ್ತೀನಿ ಬಿಡು. ಹಾಂ, ಮಿಸ್ ಮಾಡಬೇಡ ಕಣೋ. ಯಜಮಾನ್ರಿಗೆ ವಿಷಯ ಹೇಳಿರ್ತೀನಿ, ಅವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಡೋಂಟ್ ವರಿಪ್ಪ, ಕರ್ಕೊಂಬರ್ತೀನಿ. ಆಯ್ತಪ್ಪ. ಸರ್ ಹೊರೋಣ, ಬನ್ನಿ. ನಾವು ಹುಡುಕ್ತಿದ್ದ ಬಳ್ಳಿ ನಮ್ಮ ಕಾಲಿಗೆ ಬಂದು ಸಿಕ್ಕಾಕುತ್ತೆ. ಒಳ್ಳೇದಾಯ್ತು, ಯಜಮಾನ್ರಿಗೆ ಮೊದಲು ವಿಷಯ ತಿಳಿಸ್ಬೇಕು. ನಿಮ್ಮ ಅಣ್ಣ ನಿಮ್ಮ ಅಮ್ಮ ಇಲ್ಲಮ್ಮ? ಒಳಗಡೆ ಇದ್ದಾರೆ ಡ್ಯಾಡಿ. ಹೋಗಿ ಕರ್ಕೊಂಡು ಬಾ. ಒಂದು ನಿಮಿಷ ತಡಿ, ಅವ್ರು ಬರೋದು ತಡ ಆಗ್ಬೋದು. ನೀವು ಹೋಗಿ ಅವ್ರ ಬ್ಲಡ್ ಸ್ಯಾಂಪಲ್ ತಗೊಂಡು ಬಂದ್ಬಿಡಿ. ಸಂದೇಶ ಇದು ಶಿವಾನಿ ಮನೆಯಿಂದ ಬಂದಿರೋ ರಕ್ತದ ಸ್ಯಾಂಪಲ್. ನೀನು ಹೋಗಿ ಚೂರ್ಣ ತಗೊಂಡು ಬಾ. ಎರಡು ಕಾಕ್. ಈ ರಕ್ತ ಸರ್ಪದ್ದೆ ಆಗಿದ್ರೆ ಬಣ್ಣ ಬದಲಾಗಲೇಬೇಕು, ಸತ್ಯ ಆಚೆ ಬರಲೇಬೇಕು. ಅದನ್ನು ತಪ್ಪಿಸಕ್ಕೆ ಆ ಭಗವಂತನಿಂದನೂ ಸಾಧ್ಯ ಇಲ್ಲ. ನೋಡು ಚಿಟ್ಟೆ ಮೊಟ್ಟೆಗಳು, ಇದ್ರ ಮೇಲೆ ಯಾಕೆ ನಾವು ರಕ್ತ ಪ್ರಯೋಗ ಮಾಡಬಾರ್ದು? ಹೌದು, ಒಳ್ಳೆ ಉಪಾಯ. ಶಿವಾನಿ, ನಾಳೆ ಬೆಳಗ್ಗೆ ಎಷ್ಟೊಳಗೆ ನಮ್ಮ ಗೊಂದಲಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ? ಹೌದು ಬಾ. ತಾನಾಗೆ ಗುಣ ಆಗತ್ತೆ ಅಂತೀರಾ ಸರ್? ತಾನಾಗೆ ಗುಣ ಆಗಿರೋ ಕೇಸಸ್ ಇದೆ, ಬಟ್ ನಾವು ಅದನ್ನೇ ಸತ್ಯ ಅನ್ಕೊಂಡು ಹೇಳೋ ಹಾಗಿಲ್ಲ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ನೋಡೋಣ, ನೀವು ದೇವ್ರ ಮೇಲೆ ಭಾರ ಹಾಕಿ, ಆಮೇಲೆ ಯಾವ್ದಾದ್ರೂ ನಂಬಿಕೆ ಇರೋ ಜಾಗ ಇದ್ರೆ ಕರ್ಕೊಂಡು ಹೋಗಿ ಬನ್ನಿ. ಎಲ್ಲಾನು ಡಾಕ್ಟರ್ಸ್ ಕೈಲಿ ಇರೋದಿಲ್ಲ ಸರ್, ನಂಬಿಕೆನೂ ಕೆಲಸ ಮಾಡುತ್ತೆ. ಥ್ಯಾಂಕ್ಸ್ ಸರ್. ಹೀಗೆ ಅನಿಸಿತು ಗುರುಗಳ.
ಕಳೆ. ಅವರ ರಕ್ಷಣೆಗೆ ಯಾರು ನಿಂತಿದ್ದಾರೆ ಅಥವಾ ಇದು ಕಾಕತಾಳೀಯವೇ? ಅರ್ಥವಾಗುತ್ತಿಲ್ಲ ಗುರುಗಳೇ. ಆದರೆ ಹಿಂದೆಂದು ಆ ಆಕೃತಿಯನ್ನು ನಾನು ನೋಡಿರಲಿಲ್ಲ. ರೆಕ್ಕೆಯುಳ್ಳ ಹಾರಬಲ್ಲ ಮನುಷ್ಯ. ರೆಕ್ಕೆಯುಳ್ಳ ಹಾರಬಲ್ಲ ಮನುಷ್ಯನೇ? ನಿನ್ನನ್ನು ಆಕ್ರಮಿಸ ಸ್ಥಳವನ್ನು ನನಗೆ ತೋರಿಸು. ಸ್ವಲ್ಪ ಸುಳಿವು ಸಿಕ್ಕಿದರೆ ಸಾಕು, ಅದನ್ನು ಅಲ್ಲೇ ಸಂಹಾರ ಮಾಡಬಲ್ಲೆ. ಲೇ ತ್ರಿಶೂಲ, ನಿನ್ ಮನ್ಸನ್ ಕಂಟ್ರೋಲ್ ಮಾಡ್ಕೊಳ್ಳೋ. ನಾರ್ಮಲ್ ಆಗಿ ಮಾತಾಡಕ್ ಪ್ರಯತ್ನ ಪಡು. ಇರ್ಬಾರದನ್ನೆಲ್ಲ ಹೇಳ್ಕೊಂಡು ಗೋಳಾಡ್ಬೇಡ. ಅಲ್ಲ ಲೇ, ನಿನ್ ಮನ್ಸಿಗೆ ಗಟ್ಟಿ ಇಲ್ಲ ಅಂತಂದ್ರೆ ಶಿವಾನಿ ಪರಿಸ್ಥಿತಿ ಹೇಗಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಅವಳಿಗೆ ಧೈರ್ಯ ತುಂಬೋ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನಿನ್ ಮುಖಾನೇ ಹಿಂಗೆ ಇಟ್ಕೊಂಡಿದ್ರೆ ಅವಳಿಗೆ ಬೇಜಾರಾಗೋದಿಲ್ವಾ? ರಿಲ್ಯಾಕ್ಸ್ ರಿಲ್ಯಾಕ್ಸ್ ತ್ರಿಶೂಲ್, ಕಮಾನ್ ಸ್ಮೈಲ್. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಮೇಡಮ್. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಅವರು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರೋ ತರ ಟ್ರೈ ಮಾಡಿ. ಅಂದ್ರೆ ನಿಮ್ಗೆ ನೀಲಿ ಚಿಟ್ಟೆ ಅಂದ್ರೆ ಇಷ್ಟನಾ ಮೇಡಮ್? ಹೌದು ಹೌದು ತ್ರಿಶೂಲ್, ನೀಲಿ ಬಣ್ಣದ ಚಿಟ್ಟೆ ನನಗೆ ತುಂಬಾನೇ ಇಷ್ಟ. ನೀನು ಅವರುಗಳ ಮೂಲವನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡು. ಆ ಹೆಣ್ಣು ಮಕ್ಕಳು ಯಾರೆಂದು ನಾವು ಕಂಡು ಹಿಡಿಯಲೇಬೇಕು. ಸರಿ ಗುರುಗಳೇ, ನಿಮ್ಮ ಆಜ್ಞೆಯಂತೆ ಆಗಲಿ. ನೀನು ಅವರ ಮನೆಯಲ್ಲಿರುವ ವಸ್ತುಗಳನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಇರು. ಅವರ ಸ್ಪರ್ಶವಾದ ಯಾವುದೇ ವಸ್ತುವಾದರೂ ನನಗೆ ಸಹಾಯವಾಗುತ್ತದೆ. ನಾನು ಆದಷ್ಟು ಹುಷಾರಾಗಿಯೇ ಆ ಕೆಲಸ ಮಾಡುತ್ತಿದ್ದೇನೆ ಗುರುಗಳೇ. ನಿನ್ನ ಯಶಸ್ಸು ನನಗೆ ಬಹಳ ಬಹಳ ಮುಖ್ಯ. ನೀನಿನ್ನ ಹೊರಡು. ಹೊರಡು ಅಪ್ಪನೇ ಗುರುಗಳೇ. ಇವತ್ತೊಂದ್ ದಿನ ನೀನ್ ಎಲ್ಲೂ ಹೋಗ್ಬಾರ್ದು. ಸುಮ್ನೆ ನನ್ಗೆ ಕೋಪ ತರಿಸ್ಬೇಡ. ಸರಿ ಅಮ್ಮ, ಹೋಗ್ಲಿ. ಔಟ್ ಹೌಸ್ಗೆ ಹೋಗಿ ತ್ರಿಶೂಲ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ನೀನ್ ಎಲ್ಲೂ ಹೋಗಂಗಿಲ್ಲ, ಮನೇಲೇ ಇರ್ಬೇಕು. ಅರ್ಥ ಮಾಡ್ಕೋ, ಹೋಗು ರೂಮ್ಗೆ. ಏ ನೀನ್ ಬಾರೋ. ನೀಲಿ ಕಲರ್ ಚಿಟ್ಟೆ ಅಂದ್ರೆ ಬ್ಲೂ ಕಲರ್ ಬಟರ್ಫ್ಲೈ. ಅಲ್ಲ ಮೇಡಮ್, ನೀವು ಒಂಥರ ಸ್ಪೆಷಲ್, ತುಂಬಾನೇ ಸ್ಪೆಷಲ್. ಈ ನಾರ್ಮಲ್ ಮನುಷ್ಯರಿಗೆ ಏನೇನು ಇಷ್ಟ ಆಗುತ್ತೋ ಅದಕ್ಕೂ ನಿಮಗೂ ಒಂಚೂರು ಸಂಬಂಧನೇ ಇಲ್ಲ ಅಲ್ವಾ? ಇಲ್ಲಪ್ಪ, ನಾನು ನಿಮ್ ತರನೇ ನಾರ್ಮಲ್ ಶಿಷ್ಯ ಅನ್ಸತ್ತೆ. ಈಗಲೂ ನೋಡಿದ್ಯಾ, ನೀವು ಬೇರೆ ಲೋಕದಿಂದ ಬಂದವರು, ನೀವು ತುಂಬಾ ವಿಶೇಷ ಅಂತ ಹೇಳ್ದ, ಕೇಳಿಸ್ಕೊಂಡ್ಯಾ? ನೋಡು ಶಿವಾನಿ, ತ್ರಿಶೂಲ್ ಬಗ್ಗೆ ನಿನಗೆ ಸಣ್ಣ ಕಾಳಜಿ ಇರೋದು ನನಗೆ ಗೊತ್ತಿರೋ ವಿಷಯನೇ. ಆದ್ರೆ ನಾವು ತ್ರಿವಿಕ್ರಮ್ನು ಒಂದ್ಸಲ ಪರೀಕ್ಷೆ ಮಾಡ್ಬೇಕು ಅಲ್ವಾ? ಮೊಟ್ಟೆಗಳು ನೀಲಿ ಆಗಿವೆ ಇಲ್ಲ ಅನ್ನೋದಿಲ್ಲ, ಆದ್ರೆ ತ್ರಿವಿಕ್ರಮ್ನು ಒಂದ್ಸಲ ನಾವು ಪರೀಕ್ಷೆ ಮಾಡ್ಲೇಬೇಕು ತಾನೆ? ಹೌದು ನೀಲಿ, ನೀನ್ ಹೇಳ್ತಿರೋದು ಸರಿಯಾಗಿದೆ. ನವೀನ್ ತಡ ಮಾಡೋದ್ ಬೇಡ, ತ್ರಿವಿಕ್ರಮ್ ರಕ್ತನ ತೆಗೆದು ನಾವು ಪರೀಕ್ಷೆ ಮಾಡ್ಲೇಬೇಕು. ನಾನೆಲ್ಲ ಅರೇಂಜ್ ಮಾಡ್ತೀನಿ ಚಿಕೆಟ್ ಮಾಡ್ರೆ, ಓಕೆನಾ? ಓಕೆ ತ್ರಿಶೂಲ್, ಬೇಗ ಬಾ.
ಇನ್ನೊಂದ್ಸಲ ಬಾಯ್. ಇವತ್ತು ಟಿಕೇಜ್ ಮಾಡ್ರು ಮನೇಲಿ ಪಾರ್ಟಿ ಇದೆ, ನಾನು ಹೋಗ್ತಾ ಇದ್ದೀನಿ. ನಾನು ಬಿಸಿ ಮೇಡಮ್. ಬಾಯ್ ಬಾಯ್. ಅಂದ್ರೆ ಇವತ್ ತ್ರಿವಿಕ್ರಮ್ ಮನೇಲೇ ಇರ್ತಾನೆ ಅಂತ ಆಯ್ತು. ಹಾಗಾದ್ರೆ ಏನ್ ಮಾಡೋದೀಗ? ಇಲ್ಲ ನೀಲಿ, ಇನ್ ತಡ ಮಾಡೋದು ಬೇಡ. ನಾನು ಹೇಗಾದ್ರೂ ಮಾಡಿ ಅವ್ರ ಮನೆಗೆ ಹೋಗಿ ಅವನ ರಕ್ತನ ತಗೊಂಡು ಬರ್ತೀನಿ. ಸರಿ, ಹುಷಾರು. ನೆನಪೇ ಆಗ್ತಿಲ್ಲ. ಸರಿ, ನಾಳೆ ಹೇಳುವಂತೆ. ಈಗ ಮಲ್ಕೊ. ನೀನೆಲ್ಲ ಹೋಗ್ತಿದ್ಯಾ? ನೀನು ಇಲ್ಲೇ ಮಲ್ಕೋ ಮಾವ. ಮಲ್ಕೋ ಮಾವ. ನಿಮ್ ತಾಯಿ ಹಾವುಗಳಿಗೆ ತೊಂದರೆ ಕೊಡ್ತಿದ್ರು ಅಂತ ಮೊನ್ನೆ ನೀವು ತಾನೇ ಹೇಳಿದ್ರಿ. ಅವ್ರು ಮಾಡಿದ ಪಾಪ ಏನಾದ್ರೂ ನಮ್ಮ ಮಗನ್ಗೆ ಅಂಟ್ಕೊಂಡಿದ್ಯಾ ಅಂತ ಅನುಮಾನ ಬಂತು ಅಷ್ಟೇ. ನೋಡು, ನಮ್ಮಅಮ್ಮ ನನ್ನನ್ನು ಬಿಟ್ಟೋಗಿ ಹೆಚ್ಚು ಕಡಿಮೆ 40 ವರ್ಷ ಆಯ್ತು. ಅದಕ್ಕೂ ತಾಳ ಆಗ್ತಾ ಇದ್ದೇನೆ. ಮನೆ ಸುತ್ತ ಬಂದಿರೋ ಹಾವಿಗೆ ಪೂಜೆ ಮಾಡ್ತೀನಿ ಅಂತ ಯಜಮಾನ್ ಹೇಳಿಲ್ವಾ? ಇನ್ನೇನು ಕಿರಿಕಿರಿ ಮಾಡ್ತಾ ಇದ್ದೇನೆ? ಅಯ್ಯೋ, ಹಳೇದೇನಾದ್ರೂ ನಿಮ್ಗೆ ಗೊತ್ತಿದ್ಯಾ ಅಂತ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಷ್ಟೇ ರೀ. ಏನು ಹಳೇದೆಲ್ಲ ಗೊತ್ತಾಂದ್ರೆ ಏನರ್ಥ? ಏನು ಇಲ್ಲ, ಸುಮ್ನೆ ಕೇಳ್ದೆ. ಮಾತಾಡಂಗಿದ್ರೆ ನೇರವಾಗಿ ಮಾತಾಡುವ, ಸುತ್ತಿ ಬಳಸಿ ಮಾತಾಡಿದ್ರೆ ಮಕ್ಕಳು ತೆಗೆದು ಬಾರ್ಸ್ಬಿಡ್ತೀನಿ. ಸಿಕ್ಕಿದ್ದೇನಾ? ಇಲ್ಲಪ್ಪ, ತುಂಬಾ ಹಿಂದೆ ಅಟ್ಟಿಸ್ಕೊಳೋದೆ. ಇನ್ನೇನು ಮುಖ ನೋಡ್ಬೇಕು, ನಾನು ತಳ್ಬಿಟ್ಟು ಓಡೋದ. ಓಕೆ ಬಿಡಿ, ಮನೇಲಿ ಯಾವ ವಸ್ತುನು ಕಳ್ತನ ಆಗಿಲ್ಲ. ಆಮೇಲೆ ಯೋಚನೆ ಮಾಡ, ನೀವು ಹೋಗಿಲ್ಲ ಮಲ್ಗಿ. ಗೋ ಹೇಳಿದ್ನಲ್ಲ, ಗೋ ಸ್ಲೀಪ್. ಅವಸರದಲ್ಲಿ ನಾನು ಹೇಳು ಬಿದ್ಬಿಟ್ಟೆ. ರಕ್ತದ ಬಾಟ್ಲು ಎಲ್ಲಿ ಬಿದ್ದೋಯ್ತು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಅದನ್ನ ವಾಪಸ್ ಹೋಗಿ ಹುಡುಕ್ ತರಕ್ಕೂ ಆಗ್ಲಿಲ್ಲ ನೀಲಿ. ಛೇ, ಎಂಥ ಅವಕಾಶ ತಪ್ಪು ಹೋಯ್ತು ಶಿವಾನಿ. ಈಗ ಮತ್ತೆ ತ್ರಿವಿಕ್ರಮ್ ರಕ್ತನ ಹೇಗ್ ಪಡ್ಕೊಳ್ಳೋದು? ಅವ್ನ ಮನೆಗೆ ಹೋಗೋದ್ ಬೇರೆ ತುಂಬಾ ಅಪಾಯ. ಹೌದು ನೀಲಿ, ಈಗಾಗ್ಲೇ ತಡ ಆಗೋಗಿದೆ. ನಾವ್ ರಕ್ತನ ಹೇಗಾದ್ರೂ ಮಾಡಿ ಪಡ್ಕೊಳ್ಳೇಬೇಕು, ಇಲ್ಲದೆ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ಸರಿ, ಒಂದ್ ಕೆಲ್ಸ ಮಾಡೋಣ, ಈಗ್ಲೇ ಹೋಗಿ ಹುಡ್ಕೋಣ. ಕಾಡಲ್ಲಿ ಎಲ್ಲೋ ಬಿದ್ದಿರೋದ್ರಿಂದ ಏನು ಆಗಿರಲ್ಲ ಅನ್ಸುತ್ತೆ. ಸರಿ, ಹೋಗೋಣ. ಯಜಮಾನ್ರೆ, ಇದಕ್ಕೆಲ್ಲ ಏನ್ ಮಾಡೋದು? ಇದೇನಂತ ದೊಡ್ಡ ವಿಷಯ ಅಲ್ಲ, ಯಾಕೆಂದ್ರೆ ಮನೇಲಿ ಯಾವ ವಸ್ತುನು ಕಳ್ತನ ಆಗಿಲ್ಲ. ತ್ರಿವಿಕ್ರಮ ಇನ್ನೇನು ಅವನ್ನ ಹಿಡಿದು ಬಿಡ್ತಾ ಇದ್ದ, ಇಷ್ಟ್ರಲ್ಲಿ ಮಿಸ್ ಆಗೋದ? ಇರ್ಲಿ ಬಿಡಿ ಯಜಮಾನ್ರೆ, ಇನ್ಮೇಲೆ ಸ್ವಲ್ಪ ಹುಷಾರಾಗಿರೋಣ. ಹೌದು ನಂದೀಶ, ನಾನು ಈ ಸೆಕ್ಯೂರಿಟಿಗಳನ್ನೆಲ್ಲ ಬದಲಾಯಿಸ್ತಾ ಇದ್ದೀನಿ, ಸುತ್ತ ಇರೋ ಕ್ಯಾಮ್ರಾಗಳನ್ನೆಲ್ಲ ಅಪ್ಡೇಟ್ ಮಾಡಕ್ಕೆ ಹೇಳಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯ ನಮಗೆ ಗುರುಗಳ ಶ್ರೀರಕ್ಷೆ. ಅವರೊಬ್ಬರು ನಮ್ಮ ಜೊತೆಗಿದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಅವ್ರನ್ನ ಮೀಟ್ ಮಾಡಿ ಈ ವಿಷಯನೆಲ್ಲ ಹೇಳಿಬಿಟ್ರೆ ಅವ್ರ ನೆಮ್ಮದಿ. ಸರಿ ಯಜಮಾನ್ರೆ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅವರು ಫ್ರೀ ಆಗಿರೋ ಸಮಯ ನೋಡಿಕೊಂಡು ಹೋಗಿ ಮೀಟ್ ಮಾಡ್ಕೊಂಬರೋಣ. ಸರಿ. ಸಿಕ್ಕಾಕೊಂಡು ಬಿಡ್ತೀನಿ, ಏನೋ ಬೈಕಿ ಓಡ್ ಬಂದ್ಬಿಟ್ಟೆ. ಇಲ್ಲೇ ಎಲ್ಲೋ ಬಿದ್ದಿರುತ್ತೆ ಶಿವಾನಿ, ಹುಡುಕಿದ್ರೆ ಸಿಗುತ್ತೆ. ಸಿಗ್ಲೇಬೇಕು ನೀಲಿ, ಇಲ್ಲೇ ಹೋದ್ರೆ ನಾವು ಮತ್ತೆ ರಕ್ತಕ್ಕಾಗಿ ಪ್ರಯತ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು, ಸರಿ, ನೀನ್ ಆ ಕಡೆ ಹೋಗಿ ಹುಡುಗು, ನಾನು ಈ ಕಡೆ ಹುಡುಕ್ತೇನೆ. ನನ್ ಯಾವ್ದೋ ಒಂದು ಹೂ ಹುಡುಕ್ತಾ ಇದ್ದೆ, ಅದು ಮಳೆಗಾಲದಲ್ಲಿ ಮಾತ್ರ. ಓ ಹೌದಾ, ನೀವೊಂಥರ ಮಜಾ ಇದ್ದೀರ ಕಣ್ರಿ.
ಒಂದೊಂದ್ ಸತಿ ಯಾವ್ದೋ ಹೂ ಹುಡುಕ್ತಾ ಇರ್ತೀರಾ, ಒಂದೊಂದ್ ಸತಿ ಚಿಟ್ಟೆ ಹುಡುಕ್ತಾ ಇರ್ತೀರಾ. ಅದು ನಂಗೆ ಪರಿಸರ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಯಾವಾಗ್ಲೂ ಏನಾದ್ರೂ ಹೊಸ ವಿಷಯ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೇನೆ. ಏನದು, ಏನಾಯ್ತು ಕೈಗೆ? ಏನಿಲ್ಲ ಏನಿಲ್ಲ ಮೇಡಮ್. ಅದ್ ಸರಿ, ಎಲ್ಲಿಗೆ ಹೋಗಿದ್ರಿ ಇಷ್ಟು ಬೆಳಿಗ್ಗೆ? ಕಾಡಲ್ಲಿ ಏನ್ ಮಾಡ್ತಾ ಇದ್ರ? ಅದಕ್ಕೆ ಇದನ್ನ ಹುಡ್ಕೊಂಡು ತಗೊಂಡ್ಬಂದಿದ್ದೀನಿ. ಅಲ್ಲ, ನನಗಿಷ್ಟ ಅನ್ನೋ ಕಾರಣಕ್ಕೆ ನೀವು ಅಷ್ಟು ದೂರ ನಡ್ಕೊಂಡು ಹೋಗಿದ್ರ? ಅಯ್ಯೋ, ಬರೀ 10 ಕಿಲೋಮೀಟರ್ ಹೋಗಿದ್ದಿದ್ ಮೇಡಮ್ ಅಷ್ಟೇ. ನೀವೇನೋ ನಾನು ತುಂಬಾ ದೊಡ್ಡ ಕೆಲಸ ಮಾಡ್ಬಿಡ್ತೀನಿ ಅನ್ನೋ ಹತ್ರ ಹೇಳ್ತಾ ಇದ್ದೀರಲ್ಲ ಮೇಡಮ್. ಈ ನೀಲಿ ಚಿಟ್ಟೆಗಳು ಕಾಡೊಳಗೆ ಮಾತ್ರ ಸಿಗತ್ತಂತೆ, ಹೊರಗಡೆ ಎಲ್ಲೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಅದಕ್ಕೆ ಹೋಗಿದ್ದೆ. ಅಲ್ಲ, ಇಷ್ಟೆಲ್ಲ ಬೇಡವಾಗಿತ್ತೇನೋ ಮೇಡಮ್. ಇವಾಗ ನಿಮ್ಗೆ ನೀಲಿ ಚಿಟ್ಟೆಗಳು ನೋಡಿ ಖುಷಿ ಆಯ್ತು ಅಲ್ವೋ? ಈ ಖುಷಿ ಎದುರಿಗೆ ಬೇರೆ ಏನಿದೆ ಮೇಡಮ್? ಆ ಜೇನಿನ ನೊಣಗಳು ಒಂದು ಸ್ವೀಟ್ ಗಿಫ್ಟ್ ಕೊಟ್ಟು ಕಳಿಸಿದ್ವು ಅಷ್ಟೇ, ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದೆ. ಅಯ್ಯೋ, ಉರಿತಾ ಇದೆಯಾ? ನಿಮ್ಮನ್ನ ನೋಡಿದ್ನಲ್ಲ ಮೇಡಮ್, ಉರಿನೂ ಇಲ್ಲ ಏನೂ ಇಲ್ಲ, ಎಲ್ಲ ಮರ್ತೋಯ್ತು ನೋಡಿ. ನಿಮ್ ನಗು ಮುಂದೆ ಇದೆಲ್ಲ ಸರಿ, ನೀವು ನಿಮ್ಮ ಹೂವಿನ ಹುಡುಕಾಟ ಮುಂದುವರಿಸಿ, ನಾನಿನ್ ಬರ್ತೀನಿ, ನಿಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಓಕೆನಾ? ಬಾಯ್ ಬಾಯ್.